ಇನ್ನು ಮುಂದಿನ ಸುದ್ದಿ ಕೂಡ ಗ್ಯಾರಂಟಿಗೆ ಸಂಬಂಧಪಟ್ಟಿದ್ದು. ರಾಜ್ಯ ಸರ್ಕಾರ 5 ಗ್ಯಾರಂಟಿಗಳನ್ನು ಜನತೆಗೆ ಕೊಟ್ಟ ವಿಶ್ವಾಸಕ್ಕೆ ಅಂದರೆ ಜನತೆಗೆ ಕೊಟ್ಟ ಭರವಸೆಯನ್ನು ಪೂರೈಸೋ ಕೆಲಸವನ್ನು ಮಾಡ್ತಿದೆ. ಇದೀಗ 6ನೇ ಗ್ಯಾರಂಟಿಯ ಸವಾಲು. ಸಿದ್ದರಾಮಯ್ಯ ನೇತೃತ್ವದ ರಾಜ್ಯ ಸರ್ಕಾರ ತನ್ನ ಮಹತ್ವಾಕಾಂಕ್ಷೆಯ ಗ್ಯಾರಂಟಿ ಯೋಜನೆಗಳ ಪೈಕಿ 5 ಜಾರಿಗೊಳಿಸಿದೆ. ಇದೀಗ 6ನೇ ಗ್ಯಾರಂಟಿ ಜಾರಿಗೆ ರಾಜ್ಯದ ಜನ ಗಂಟು ಬಿದ್ದಿದ್ದಾರೆ. ಅದೇನೆಂದರೆ ಕಾಂಗ್ರೆಸ್ ಪಕ್ಷ ಇತ್ತೀಚೆಗೆ ನಡೆದಂಥ ಅಸೆಂಬ್ಲಿ ಚುನಾವಣೆ ವೇಳೆ ನಡೆದಿದ್ದ ಭರವಸೆಗಳ ಮಹಾಪೂರದ ಪೈಕಿ ಮತ್ತೊಂದು ಗ್ಯಾರಂಟಿ ಭರವಸೆ ನೀಡಿತ್ತು. ಅದನ್ನು ತಕ್ಷಣ ಜಾರಿಗೆ ತರುವಂತೆ ಅಂಗನವಾಡಿ ಕಾರ್ಯಕರ್ತರು ಆಗ್ರಹಿಸಿದ್ದಾರೆ. ಇದರಿಂದ ಖಾಸಗಿ ಸಾರಿಗೆ ಟೆನ್ಷನ್ ಮುಕ್ತಾಯದ ಬಳಿಕ ಸಿದ್ದರಾಮಯ್ಯ ಸರ್ಕಾರಕ್ಕೆ ಮತ್ತೊಂದು ಸಂಕಷ್ಟ ಎದುರಾಗಿದೆ. ಈ ಸಂಬಂಧ ರಾಜ್ಯ ಸರ್ಕಾರದ ವಿರುದ್ಧ ಅಂಗನವಾಡಿ ಕಾರ್ಯಕರ್ತರು ಮುಷ್ಕರಕ್ಕೆ ಮುಂದಾಗಿದ್ದಾರೆ. ಈ ಮಧ್ಯೆ ಶಿಕ್ಷಣ ಇಲಾಖೆ ಹೊಸ ನಿರ್ಧಾರಕ್ಕೆ ಅಂಗನವಾಡಿ ಸಿಬ್ಬಂದಿ ಸಿಡಿದೆದ್ದಿದ್ದು ಶಾಲೆಗಳಲ್ಲಿ ಪೂರ್ವ ಪ್ರಾಥಮಿಕ ತರಗತಿ ಪ್ರಾರಂಭಕ್ಕೆ ವಿರೋಧ ವ್ಯಕ್ತಪಡಿಸಿದ್ದಾರೆ. ಸೆಪ್ಟೆಂಬರ್ 15 ಶುಕ್ರವಾರ ಬೃಹತ್ ಪ್ರತಿಭಟನೆಗೆ ಅಂಗನವಾಡಿ ಕಾರ್ಯಕರ್ತೆಯರು ಸಜ್ಜಾಗಿದ್ದಾರೆ. ಅಂಗನವಾಡಿ ಕಾರ್ಯಕರ್ತರ ನೆರವು ಕೂಡ ನಿಲ್ಲದಾಗಿ ಸಿದ್ದರಾಮಯ್ಯ ಸರ್ ಹೇಳಿದರು ಚುನಾವಣೆಗೆ ಮೊದಲು. ಈಗ ಅದನ್ನು ಪೂರೈಸಬೇಕು ಅಂತ ಅಂಗನವಾಡಿ ಕಾರ್ಯಕರ್ತೆಯರು ಸರ್ಕಾರಕ್ಕೆ 6ನೇ ಗ್ಯಾರಂಟಿಯ ಸವಾಲನ್ನು ನೀಡಿದ್ದಾರೆ. ಇಲ್ಲ ಅತಿ ದೊಡ್ಡ ಪ್ರತಿಭಟನೆ ಎಚ್ಚರಿಕೆ.